ನಾವು 5 ದಿನದ ಹಿಂದೆ ಇಲ್ಲಿ ಊರನ ಯುವಕರು ಹಿಂದೂ ಪರ ಸಂಘಟನೆಗಳ ಭಗತ್ ಸಿಂಗ್ ಅಭಿಮಾನಿ ಬಳಗ ಇರಬಹುದು ಮತ್ತು ವೀರ ಸಾವರ್ಕರ್ ಅಭಿಮಾನಿ ಬಳಗ ಇರಬಹುದು ಇವರೆಲ್ಲ ಹುಡುಗರು ಕೂಡಿ ನಾವು ಇಲ್ಲಿ ಭಗತ್ ಸಿಂಗ್ ಇದು ವೀರ ಸಾವರ್ಕರ್ ಅವರ ಒಂದು ಸರ್ಕಲ್ ಅನ್ನು ಮಾಡಬೇಕು ಅಂತ ಹೇಳಿ ನಿರ್ಣಯ ಮೊನ್ನೆ 5 ದಿನದಿಂದ ತಗೊಂಡ್ರಿ ಹುಡುಗರು ತಗೊಂಡ ನಂತರ ನಾವು ಮೇಡಮ್ ಅವರಿಗೆ ಪಿಡಿಒ ಮೇಡಮ್ ಅವರಿಗೆ ಪಂಚಾಯತಿಗೆ ಒಂದು ಅದನ್ನು ಅರ್ಜಿ ಬರೆದು ಊರನ್ನ ಪ್ರಮುಖರು ಸಹಿ ಮಾಡಿಸಿ ಅನುಮೋದನೆ ಕೊಟ್ಟಿವಿ ಅವರಿಗೆ ಆದರೆ ಇವತ್ತು ಬೆಳಿಗ್ಗೆ ಇದನ್ನು ನಿನ್ನೆ ಸಾವರ್ಕರ್ ಸರ್ಕಲ್ ಅಂತೇಳಿ ನಿನ್ನೆ ಸ್ಥಾಪನೆ ಮಾಡೀವಿ ಇದನ್ನು ನಿನ್ನ ಸಾಯಂಕಾಲ ಸ್ಥಾಪನೆ ಮಾಡೀವಿ ಇವತ್ತು ಬೆಳಿಗ್ಗೆ ಏನಾಯ್ತು ಇದು ನಿಮ್ಮದು ನೀವು ಇದನ್ನು ಲೆಟರ್ ಕೊಟ್ಟಿರಿ ಅದರ ಅನುಮೋದನೆ ಕೊಡೋದನ್ನ ಹಾಕಿರಿ ಇದನ್ನು ನೀವು ತೆರವುಗೊಳಿಸ್ಬೇಕು ವಿವಾದ ಆಕೈತಿ ಅಂದರು ನಾ ಪಿ ಡಿ ಒ ಮೇಡಮ್ ಅವರು ನಾವು ಅವ್ರಿಗೆ ಏನಂದ್ವಿ ನಮ್ಮೂರಾಗ ಯಾವುದೂ ವಿವಾದನೂ ಇಲ್ಲ ಇವತ್ತಿಗಾದರೂ ನಮ್ಮೂರಾಗ ಯಾವುದೇ ಥರದ ಕೋಮು ಗಲಭೆ ಇಲ್ಲ ನಮ್ಮೂರು ಭಾಳ ಅಗ್ದಿ ಶಾಂತಿಯುತವಾದ ಊರೈತಿದೆ ಇದನ್ನು ವಿವಾದ ಮಾಡುವಂಥ ವಿಷಯನೇ ಇಲ್ಲರಿ ಇದು ನಾವೇನು ಸ್ವಾತಂತ್ರ್ಯ ವೀರ ಹೋರಾಟಗಾರಂದು ಹಾಕೀವಿ ಯಾವುದೇ ಒಂದು ಬೇರೆ ಏನೋ ಯಾರದೋ ಭೂಗ್ರಾಮಿ ಇದು ನಾವು ಹಾಕಿಲ್ಲ ಸ್ವಾತಂತ್ರ್ಯ ವೀರ ಹೋರಾಟಗಾರಂದು ಭಗತ್ ಸಿಂಗ್ನ ಇವ್ರದ್ದು ಸಾವರ್ಕರ್ ಅವ್ರದ್ದು ಫೋಟೋ ಹಾಕೀವಿ ಇದಕ್ಕೆ ಯಾರೂ ವಿರೋಧನೂ ಮಾಡಿಲ್ಲ ಅದು ಅನುಮೋದನೆ ಅವ್ರು ಕೊಟ್ಟರೆ ನಾವು ಇದನ್ನು ಇಲ್ಲೇ ಮೂರ್ತಿ ಅವ್ರ ಮೂರ್ತಿ ಸ್ಥಾಪನೆ ಮಾಡೋಕ್ಕೆ ಮುಂದೆ ಕಾಲಾವಕಾಶ ತೊಗೊಂಡು ಮೂರ್ತಿ ಸ್ಥಾಪನೆ ಮಾಡ್ತೀವಿ ಸರ್ ಅನುಮತಿ ಕೊಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಸರ್ ಅನುಮತಿ ಕೊಡಲಿಲ್ಲ ಅಂದ್ರೆ ನಾವು ಪಂಚಾಯತಿ ಮುಂದೆ ಧರಣಿ ಮಾಡ್ತೀವಿ ನಮ್ಮನ್ನ ಮತ್ತೆ ಆ್ಯಕ್ಷನ್ ತೊಗೊಂಡು ನಮ್ಮ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ತಗೊಳ್ಳಿ ನಾವು ಪಂಚಾಯತಿ ಮುಂದೆ ಧರಣಿ ಮಾಡ್ತೀವಿ ಈಗ ಅವರು ಪಿ ಡಿ ಅವ್ರಿಗೆ ಭಗತ್ ಸಿಂಗ್ ಸಂಘಟನೆ ಮುಖ್ಯಸ್ಥಿಕೆ ಮಧ್ಯಸ್ಥಿಕೆಯಲ್ಲಿ ಮತ್ತು ಮುಖ್ಯವಾಗಿ ಭಗತ್ ಸಿಂಗ್ ಸಂಘಟನೆ ಅಂತರನೇ ಎಲ್ಲ ಸಂಘಟನೆಯವರು ಒಗ್ಗೂಡಿ ಊರಿನ ಗುರು ಹಿರಿಯರು ಒಗ್ಗೂಡಿ ಸರ್ಕಲ್ ನಿರ್ಮಾಣ ಮಾಡಿದ್ದೈತಿ ಇದಕ್ಕೆ ಪಿ ಡಿ ಅವ್ರಿಗೆ ಲೆಟರ್ ಕೊಟ್ಟಿದ್ದು ಇದೆ ಅವರು ಈಗ ಇಷ್ಟು ದಿನ ಬಿಟ್ಟು ಈಗೇನೋ ಪಿ ಡಿ ಅವರು ಮುಂಜಾನೆ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ರಂತೆ ಇಲ್ಲಪ್ಪ ನಾನು ತೆಗಿಬೇಕು ಮತ್ತು ನೀವು ತೆಗಿಲಿಲ್ಲ ನಾವು ತೆಗಿಸ್ತೀವಿ ಅನ್ನೋ ಮಾತು ಅಂದ್ರಂತೆ ಆವಾಗ ಇದು ಒಬ್ಬರಿಂದ ಒಬ್ಬರ ಬಾಯಿಗೆ ಬಂದು ಎಲ್ಲ ಊರಿನ ಯುವಕರು ಮತ್ತು ಗುರು ಹಿರಿಯರು ಸೇರಿ ಯಾಕ್ರಿ ಮೇಡಮ್ ಅಂತೇಳಿ ಹಿಂಗೆ ಕೇಳಿದಾಗ ಮೇಡಮ್ ಅವರು ಪೊಲೀಸರಿಗೆ ಕರೆಸಿದ್ದಾರೆ ಪೊಲೀಸರ ಮಧ್ಯೆ ಪಿ ಡಿ ಓಗಳ ಮಧ್ಯೆ ಮತ್ತು ಎಲ್ಲ ಜನರು ಸೇರಿ ಪಂಚಾಯತಿ ಒಳಗೆ ಮೀಟಿಂಗ್ ನಡೀತು ಮೀಟಿಂಗ್ ನಡೆದಾಗ ಏನಾಯಿತು ಜನರಿಗೆ ಅವರು ಎಲ್ಲ ಹಿಂಗೆ ಸಂಘಟನೆಯವ್ರಿಗೂ ಕೇಳಿದರು ಇಲ್ಲಪ್ಪ ಅದನ್ನು ನೀವು ತೆಗಿಬೇಕಾಗತ್ತೆ ನೀವು ಅನುಮೋದನೆ ಆಗೋ ಮಟ್ಟ ತೆಗಿಬೇಕಾಗತ್ತೆ ಅಂದರು ನಾವು ಅದಕ್ಕೆ ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಈಗಾಗಲೇ ಅದನ್ನು ವೃತ್ತವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ಈಗ ನಾವು ತೆಗೆದು ಅಗೌರವ ಮಾಡೋಕ್ಕೆ ನಮಗಿಂದ ಸಾಧ್ಯನೇ ಇಲ್ಲ ಅದು ಈಗ ನಾವು ಅದನ್ನು ನಾವೇ ನಾವು ಬೋರ್ಡ್ ತೆಗಿಬೇಕಂದ್ರೆ ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಂಗೆ ನಾವು ಸರ್ ಅವರು ಹಾಕಿರೋದಂತೂ ಹಾಕಿದ್ದಾರೆ ಸರ್ ಅದು ನೀ ಮುಂದಿನ ನಿರ್ಧಾರ ನಮ್ಮ ಗ್ರಾಮ ಪಂಚಾಯತಿ ಕಮಿಟಿ ಒಳಗೆ ನಾ ಡಿಸ್ಕಷನ್ ಮಾಡಿ ಇದನ್ನು ಮಾಡೋಕ್ಕೆ ನಿರ್ಧಾರ ತೊಗೊಳ್ತೀವಿ ಸರ್ ಮೊದಲಿಂದೇ ಸರ್ಕಲ್ ಇತ್ತು ಅಂತ ಹೇಳ್ತಾರೆ ಸರ್ ಅವರು ಈಗ ಒಂದು 4 ದಿನದ ಹಿಂದೆ ಅರ್ಜಿ ತಂದು ಕೊಟ್ಟಿದ್ದರು ಕೊಡ್ರಿ ಅಂಥೇಳಿ ಆಯಿತು ನಾವು ವಿಚಾರ ಮಾಡಿ ಮತ್ತು ಮುಂದೆ ಈಗ ಎಲ್ಲರಿಗೂ ಪರ್ಮಿಷನ್ ಹೈಯರ್ ಆಫೀಸರ್ ಪರ್ಮಿಷನ್ ಎಲ್ಲ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ
ಇಲ್ಲ ಸರ್ ಅದು ಸಮಯ ಇದು ಯಾಕಂದ್ರೆ ಒಂದು ಗ್ರಾಮದ ಸಾರ್ವಜನಿಕರ ಆಸ್ತಿ ಇದು ಮಾಡಬೇಕಾದ್ರೆ ನಮ್ಮದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ ಇರುತ್ತಲ್ಲ ಅದನ್ನ ಫಾಲೋ ಮಾಡಿ ನಾವು ಕೊಡಬೇಕಾಗತ್ತೆ ಹಾಗಾಗಿ ನಾವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ನಿರ್ಧಾರ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದೀವಿ ರೀ ಇವ್ರಿಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.